ಮಾಡಿದ ಅಭಿವೃದ್ಧಿ ಕೆಲಸದ ಬಗ್ಗೆ ಹೊಗಳಿಸಿಕೊಳ್ಳಬಾರದು ಆ ರೀತಿ ನಾವು ಹೊಗಳಿಸಿಕೊಳ್ಳೋದು ಸಭ್ಯ ವರ್ತನೆಯಲ್ಲ ಮಾಜಿ ಸಚಿವ ರೇವಣ್ಣಗೆ ಶಾಸಕ ಪ್ರೀತಂ ಗೌಡ ತಿರುಗೇಟು ಕೊಟ್ಟಿದ್ದಾರೆ ಪ್ರೀತಂ ಗೌಡ ಮತ್ತೆ ಆಕ್ಟಿವ್ ಆಗಿದ್ದಾರೆ ನಾವು ಗಮನಿಸ್ತಾ ಇದ್ದೀವಿ ಯಾವ ರೀತಿ ಹಾಸನ ಜಿದ್ದಾಜಿದ್ದಿದೆ ಅಂತ ಹೇಳಿ ನಾವು ಏನೋ ಒಂದು ಕೆಲಸ ಮಾಡಿದ್ವಿ ಅಂತಂದ್ರೆ ಹೊಗಳಿಸಿಕೊಳ್ಳೋದು ಅದು ಸಭ್ಯ ವರ್ತನೆಯಲ್ಲ ಜನ ಅದನ್ನ ಹೊಗಳಬೇಕು ರೇವಣ್ಣ ಅವರು ಚುನಾವಣೆ ರಾಜಕೀಯ ಒತ್ತಡದಲ್ಲಿ ಮಾತನಾಡುತ್ತಾರೆ ಒತ್ತಡದಲ್ಲಿ ಹೇಳಿರೋದನ್ನ ಗಂಭೀರವಾಗಿ ತೆಗೆದುಕೊಳ್ಳೋದು ಬೇಡ ನಮ್ಮ ಸರ್ಕಾರ ಬಂದ್ರೆ ಅವರು ಅಡಿಗಲ್ಲು ಹೇಮಾವತಿ ನದಿಗೆ ಹಾಕ್ತೀವಿ ಅಂತ ಹೇಳಿದ್ರು ಬಟ್ ಈಗ ಜನ ಮಾತಾಡಬೇಕು ಏನೇ ಕೆಲಸ ಮಾಡಿದ್ರು ನಾವಾಗೆ ಹೊಗಳಿಸಿಕೊಳ್ಳೋದು ಅದು ಸಭ್ಯ ವರ್ತನೆ ಅಲ್ಲ ಅಂತ ನಯವಾಗಿ ಶಾಸಕ ಪ್ರೀತಂ ಗೌಡ ಮಾಜಿ ಸಚಿವ ಹೆಚ್ಡಿ ರೇವಣ್ಣಗೆ ತಿರುಗೇಟನ್ನ ಕೊಟ್ಟಿದ್ದಾರೆ और नानू कूड़ा अब सभ्यवाद वर्तने बहुश रेवण्णवर के चुनाव राजकीय वाड़ीतर और प्रजाप्रभुत्व व्यवस्थे नमिके इटिवर बहुत हिरीयर मूर् बारी नाक बारी मंत्री आगिवर ईद बारी शासकरवर यदोतर अद्वन गंभीर परगणस बेड बहुशुअर बाय तप मतर अद्वान नावेन गंभीर तक हिरीयर बे गौरव अल सार्वजनिक जीवन जनप्रतिनिधिया नानेन केस प्रीतम गौड़वर है नोड़ता याको भाला साफ्टी मतदाता है मोदी तर अब्बर आर्भट इला प्रीतम गौड़वर चुनाव हत्र बर्तल मत सी याक विवाद मई मेलेको अंत या हिंदे गमनसदेवल भवानी रेवण्णवर बे एच डी रेवण्णवर फैमिली बेहे ये हगुरवातना अंत अदान मत प्रज्वल रेवण्ण चुनाव बड़स्को प्रारंभ एफेक्ट आगबू चुनाव मेले अंतरू अरीवे नोड़ हिरीर रेवण्णवर सचिवरवर शासकरवर वादली बंदी रीति है अरे तिगेट है नयवे रीति टांग को ರೇವಣ್ಣವರು ಚುನಾವಣೆ ರಾಜಕೀಯ ಒತ್ತಡದಲ್ಲಿ ಮಾತನಾಡುತ್ತಾರೆ ಅದನ್ನ ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗಿಲ್ಲ ಅಂತ ಹೇಳಿದ್ದಾರೆ ಮತ್ತಷ್ಟು ಮಾಹಿತಿ ಪ್ರಕಾಶ್ ಕೊಡ್ತಾರೆ ಪ್ರಕಾಶ್ ಪ್ರೀತಂ ಗೌಡ ಅವರ ಹೇಳಿಕೆ ಈ ಹಿಂದಿನ ಆರ್ಭಟ ಅಬ್ಬರ ಕಾಣಿಸ್ತಾ ಇಲ್ಲ ಚುನಾವಣೆ ಮೇಲೆ ಪರಿಣಾಮ ಬೀರಬಹುದು ಅಂತ ಭಯನ ಹೇಗೆ ಈ ಹೇಳಿಕೆ ನೋಡ್ತಾ ಇದ್ರೆ ಈಗಾಗಲೇ ಹಾಸನದಲ್ಲಿ ಅದರಲ್ಲೂ ಜೆಡಿಎಸ್ ನಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಟಿಕೆಟ್ ಗೊಂದಲ ಆಗಿರತಕ್ಕಂತದ್ದು ಆ ಹಿನ್ನೆಲೆಯಲ್ಲಿ ಕೂಡ ಪ್ರೀತಂ ಗೌಡ ಹಿಂದೆ ಸಾಕಷ್ಟು ಅಬ್ಬರಿಸಿದ್ರು ರೇವಣ್ಣ ಬಂದ್ರೆ ನಾವು 50,000 ಲೀಡರ್ ಗೆಲ್ತೀವಿ ಒಂದು ಮತ ಕಡಿಮೆ ಆದರೂ ಕೂಡ ನಾನು ಮತ್ತೆ ಚುನಾವಣೆಗೆ ಹೋಗ್ತೀನಿ ಅನ್ನುವ ಮಾತುಗಳನ್ನು ಕೂಡ ಹೇಳಿದ್ರು ಆದ್ರೆ ಕಳೆದ ಒಂದು 15 ದಿನಗಳ ಹಿಂದೆ ರೇವಣ್ಣ ಪ್ರೆಸ್ ಮೀಟ್ ಕೂಡ ಮಾಡಿದ್ರು ಆದ್ರೆ ನಾವು ಅಡಿಗಲ್ಲ ಹಾಕಿದಂತಹ ಜಾಗಗಳಿಗೆ ಬಿಜೆಪಿ ಅವರು ಮತ್ತೆ ಇನ್ನೊಂದು ಅಡಿಗಲ್ಲ ಹಾಕ್ಲಿಕ್ಕೆ ಹೊರಟಿದ್ದಾರೆ ಅಕಸ್ಮಾತ್ ಏನಾದರೂ ಸಿಎಂ ಬಂದ್ರೆ ನಾವು ಪ್ರತಿಭಟನೆ ಮಾಡ್ತೀವಿ ಅನ್ನುವ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು ಅವತ್ತು ಸಿಎಂ ಕೂಡ ಕಾರ್ಯಕ್ರಮಕ್ಕೆ ಬರಲಿಲ್ಲ ಬಟ್ ಕಾರ್ಯಕ್ರಮವನ್ನು ಬೇರೆ ಸಚಿವರುಗಳು ಕೂಡ ಬಂದು ಅಲ್ಲಿ ಒಂದಿಷ್ಟು ಏನು ಶಂಕುಸ್ಥಾಪನೆ ಏನಿದೆ ಅದನ್ನ ಮಾಡಿಬಿಟ್ಟು ಹೋಗಿರುವಂತದ್ದು ಜೊತೆಗೆ ಸಾರ್ವಜನಿಕ ಜೀವನದಲ್ಲಿ ಒಬ್ಬ ಜನಪ್ರತಿನಿಧಿಯಾಗಿ ನಾನೇನು ಮಾಡ್ತೀನಿ ಅವರ ಕಡೆಯಿಂದ ಯಾವುದನ್ನು ಕೂಡ ನಾನು ಹೊಗಳಿಸಬಾರದು ಅವರು ಮಾಡಿದ್ದನ್ನು ನಾನು ಕೂಡ ಹೊಗಳಿಸಬಾರದು ಅನ್ನುವ ಮಾತನ್ನು ಕೂಡ ಹೇಳಿರುವಂತದ್ದು ಈಗಾಗಲೇ ಭವಾನಿ ರೇವಣ್ಣ ಒಂದಿಷ್ಟು ಒತ್ತಡದ ರಾಜಕೀಯದಲ್ಲಿದ್ದಾರೆ ಅನ್ನುವ ಮಾತನ್ನು ಕೂಡ ಹೇಳಿರುವಂತದ್ದು ಇವೆಲ್ಲ ಹೇಳಿಕೆಯನ್ನು ಕೂಡ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಪ್ರೀತಂ ಕೂಡ ಸಾಫ್ಟ್ ರಾಜಕಾರಣಕ್ಕೆ ಮುಂದಾಗಿದ್ದಾರ ಯಾಕಂತಂದ್ರೆ ಮಾತಿಗೆ ಮಾತು ಏಟಿಗೆ ಎದುರೇಟು ಈ ರೀತಿಯಾದಂತಹ ಮಾತುಗಳನ್ನ ಮಾತಾಡ್ತಾ ಇದ್ರು ರೇವಣ್ಣ ವಿಚಾರಕ್ಕೆ ರೇವಣ್ಣ ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆದ್ರೆ ಈ ತರದ ಹೇಳಿಕೆ ಇದೆಯಲ್ಲ ನಿನ್ನೆ ಅವ್ರು ಕೊಟ್ಟಿರುವಂತಹ ಹೇಳಿಕೆ ಇದೆಯಲ್ಲ ಹೇಳಿಕೆ ನೋಡಿದ್ರೆ ಇಲ್ಲ ಚುನಾವಣೆ ಮುಗಿದ್ರೆ ಸಾಕು ಸಾಫ್ಟ್ ರಾಜಕಾರಣಕ್ಕೆ ಅವ್ರ ಪಾಡಿಗೆ ಅವ್ರು ರಾಜಕಾರಣ ಮಾಡ್ಕೊಂಡು ಹೋಗಿ ನಮ್ಮ ಪಾಡಿಗೆ ನಾವು ರಾಜಕಾರಣ ಮಾಡ್ಲಿಕ್ಕೆ ಮುಂದಾಗಿದೀವ ಅನ್ನುವ ಪ್ರಶ್ನೆಗಳು ಆ ರೀತಿಯಾದಂತಹ ಹೇಳಿಕೆಗಳು ಈಗಾಗಲೇ ಪ್ರೀತಂ ಗೌಡ್ರ ಕಡೆಯಿಂದ ಕೂಡ ಈಗಾಗಲೇ ಹೇಳ್ತಾ ಇರುವಂತದ್ದು ಒಟ್ಟಾರೆ ಈಗಾಗಲೇ ಇನ್ನೇನು ಒಂದೂವರೆ ತಿಂಗಳು ಕೂಡ ಚುನಾವಣೆ ಇರುವಂತದ್ದು ಯಾವೆಲ್ಲ ರೀತಿಯಾಗಿ ಜೆಡಿಎಸ್ ನಿಂದ ಎಷ್ಟು ಏನು ಯಾವ ಅಭ್ಯರ್ಥಿ ಹಾಕ್ತಾರೆ ಜೊತೆಗೆ ಯಾವೆಲ್ಲ ರೀತಿಯಾಗಿ ಸಜ್ಜುಗೊಂಡಿದ್ದಾರೆ ಅದನ್ನು ಕೂಡ ಕಾಯ್ದು ನೋಡ್ಬೇಕು ಬಟ್ ಪ್ರೀತಂ ಕೂಡ ಒಂದಿಷ್ಟು ಈಗಾಗಲೇ ಸಾಫ್ಟ್ ರಾಜಕಾರಣಕ್ಕೆ ಮುಂದಾಗಿರುವಂತದ್ದು ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗಾಗಿ